ಇಡೀ ಫ್ಯಾಮಿಲಿ ಒಂದು ಇಡೀ ಥಿಯೇಟರ್ನ ಬುಕ್ ಮಾಡ್ಕೊಂಡೆ ನೋಡೋ ಸಾಧ್ಯತೆ ಇಲ್ಲ. ಅದೆಲ್ಲ ಮಾಡ್ಕೊಟ್ಟಿದ್ದೀನಿ ನಾನು ಹಾಸನಲ್ಲಿ ಒಂದೊಂದು ಶೋನೆ ಬುಕ್ ಮಾಡ್ಕೊಟ್ಟಿದ್ದೀನಿ. ನಾನು ಕುತ್ಕೊಂಡು ನೋಡಬೇಕು ಪ್ರತಿ ಒಂದು ಶೋಗೂ ನೀವು ಬನ್ನಿ ಅಂತ ನಾನು ಹೇಳಿದ್ನಲ್ಲ, ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಏನೇ ಆದರೂ ಯಾವುದಕ್ಕೂ ಟೈಮ್ ತುಂಬ ಮುಖ್ಯ, ನನಗೆ ದುಡ್ಡಿಗಿಂತ ಟೈಮ್ ಮುಖ್ಯ. ದುಡ್ಡನ್ನ ಏನು ಪ್ರೀತಿ ಮಾಡ್ತೀವೋ ಟೈಮ್ನು ಅಷ್ಟೇ ಪ್ರೀತಿ ಮಾಡಬೇಕಲ್ವ. ಈಗ ಪ್ರತಿಯೊಬ್ಬರು ನನ್ನ ಜೊತೆ ಬಂದು ಸಿನಿಮಾ ನೋಡಿ ನನ್ನ ಜೊತೆ ಬಂದು ನೋಡಿ ಅಂದರೆ ನಾನು ಎಲ್ಲರ ಜೊತೆನೂ ಸೇರಿ ಇಡೀ ದಿನ ಹೋಗ್ಬೇಕು. ನಿಜ ನಿಜ. ಯಶ್ವರ್ ಈಗಲೂ ಫೋನ್ ಮಾಡಿ ಬೈತಾರೆ ನಿಮಗೆ, ಕೆಲಸ ಮಾಡೋದು ಕಮ್ಮಿ ಮಾಡು, ತೋಟದಲ್ಲಿ ಒಂದು ನಿಮಿಷನ ಕೂಡ ನೀವು ಸುಮ್ಮನೆ ಕೂರೋದಿಲ್ಲ, ಅಲ್ಲೇನೋ ಕೆಲಸ ಮಾಡ್ತಿರ್ತೀರಿ, ಇಲ್ಲೇನೋ ಏನೋ ಕೃಷಿ ಮಾಡ್ತಾಯಿರ್ತೀರಿ, ಇನ್ನೇನೋ ಮಾಡ್ತಾಯಿರ್ತೀರಿ, ಆ ಥರದ ಹೇಳ್ತಾ ಇರ್ತಾರ? ಬೈತಾನೆ, ಯಾವಾಗಲೂ ಹೇಳ್ತಾನೆ, ಏನು ಕಷ್ಟ ಮಾಡ್ತೀಯ, ಆರಾಮಾಗಿರು ಇನ್ನಾದರೂ ಅಂತ ಬೈತಾನೆ. ಬಟ್ ನನ್ನ ಖುಷಿ ಅದು. ಆಮೇಲೆ ಏನು ಅಂಥ ಗಟ್ಟಿ ಕೆಲಸ ಯಾವುದು ಮಾಡಲ್ಲ, ಆರಾಮಾಗಿ ಮಾಡ್ತೀವಿ. ಮತ್ತು ಬೆಳಿಗ್ಗೆ ಅದು ವಾಕ್ ಮಾಡ್ತೀವಿ, ಒಳ್ಳೆ ಆ ಪಕ್ಷಿ ಪ್ರಾಣಿಗಳೆಲ್ಲ ಇರುತ್ತೆ, ತುಂಬ ನವಿಲೆಲ್ಲ ಇದೆ ನಮ್ಮ ತೋಟದಲ್ಲಿ. ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಮಾಡಲ್ಲ, ರಿಲ್ಯಾಕ್ಸ್ ಮಾಡಿಬಿಡ್ತೀವಿ, ಸ್ವಲ್ಪ ಆಗೋವರೆಗೂ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.